ಹಾಯ್ ನಮಸ್ತೆ, ನಾನು ನಿಮ್ಮ ತಿಂಡಿ ಪೋತ ರಂಗನಾಥ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಅಡುಗೆ ಕಾರ್ಯಕ್ರಮ ಮುಳಿಯಾ ಜುವೆಲರ್ಸ್ ಪ್ರೆಸೆಂಟ್. ದಿನಕ್ಕೊಂದು ರುಚಿ, ಇದು ಹೆಲ್ದಿ ಕಿಚನ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಡ್ ವೆಲ್ಕಮ್. ಸೊ ಇವತ್ತು ನಿಮ್ಮ ಕೈ ಅಡುಗೆ ರುಚಿನ ನಮಗೆ ಯಾವುದನ್ನು ಹೇಳ್ಕೊಡ್ತಾ ಇದ್ದೀರಾ? ಇವಾಗ ರವೆ ಬರ್ಫಿ ಹೇಳೋಣ ಅಂತ. ಇವಾಗ ರವೆ ಬರ್ಫಿ ಮಾಡ್ಕೊಡ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ. ಸೊ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಹೀಗಿದೆ, ಅದನ್ನ ನೋಡ್ಕೊಂಬನಿ. ರವಾ ಬರ್ಫಿ ಬೇಕಾಗುವ ಪದಾರ್ಥಗಳು: ರವಾ, ಕಾಯ್ತುರಿ, ದ್ರಾಕ್ಷಿ ಗೋಡಂಬಿ, ಗಸಗಸೆ, ಏಲಕ್ಕಿ ಪುಡಿ, ಬೆಲ್ಲ, ತುಪ್ಪ ಮತ್ತು ಒಣ ಕೊಬ್ಬರಿ ತುರಿ. ಫಸ್ಟ್ ಏನ್ ಕೊಡ್ಲಿ? ಒಂದ್ ಪ್ಯಾನ್ ಕೊಡಿ. ಒಂದ್ ಪ್ಯಾನ್ ಕೊಡಿ, ನೀವು ಸ್ಟವ್ ಹಚ್ಕೊಳ್ರಿ. ನಾವು ಸ್ಟವ್ ಹಚ್ತೀವಿ. ಪ್ಯಾನ್ ಇಟ್ಕೊಬೇಕು. ರಂಗನಾಥ್ ಅವರೇ, ನಿಮಗೋಸ್ಕರ ಬರ್ಫಿ, ರವೆ ಬರ್ಫಿ ರೆಡಿ ಇದೆ. ಓಕೆ, ಸೊ ನನಗೋಸ್ಕರ ರವೆ ಬರ್ಫಿ ಒಂದು ಪೂರ್ತಿ ಪ್ಲೇಟಲ್ಲಿ ರೆಡಿಯಾಗಿ ಬಂದಿದೆ. ಇದನ್ನೆಲ್ಲದನ್ನು ತಿನ್ಕೊಂಡ್ಬಿಡ್ಬೋದು ಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ. ಇದನ್ನು ಹೇಗೆ ಮಾಡಿದ್ರು ಅಂತ ಅಂದ್ಬಿಟ್ಟು ಹೇಳಿ ತೋರಿಸ್ಕೊಡ್ತೀವಿ ರೀಕ್ಯಾಪ್ನಲ್ಲಿ, ನೋಡ್ಕೊಂಬನ್ನಿ. ರವಾ ಬರ್ಫಿ ಮಾಡುವ ವಿಧಾನ: ಮೊದಲು ಪ್ಯಾನ್ನಲ್ಲಿ ಬಣಸಿ ರವೆಯನ್ನು ಹಾಕಿ ಬಿಸಿ ಮಾಡ್ತಾ ತುಪ್ಪ ಹಾಕಿ ಹುರಿದುಕೊಂಡು ನಂತರ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರೊಂದಿಗೆ ಕಾಯ್ತುರಿ ಹಾಕಿ ಪ್ಲೇಟ್ಗೆ ಹಾಕಿಡಿ. ಪ್ಯಾನ್ಗೆ ನೀರು ಮತ್ತು ಬೆಲ್ಲ ಹಾಕಿ ಬೆಲ್ಲ ಕರಗಿದ ನಂತರ ಪ್ಲೇಟ್ನಲ್ಲಿರುವ ಪದಾರ್ಥಗಳು ಏಲಕ್ಕಿ ಪುಡಿ ಹಾಕಿ ಬೇಯಿಸಿ ಆನಂತರ ಪ್ಲೇಟ್ಗೆ ಹಾಕಿ ಅದರ ಮೇಲೆ ಒಣಕೊಬ್ಬರಿ ತುರಿ ಮತ್ತು ಗಸಗಸೆ ಹಾಕಿ ತಣ್ಣಗಾದ ನಂತರ ಕಟ್ ಮಾಡಿದರೆ ರುಚಿಕರವಾದ ರವಾ ಬರ್ಫಿ ಸವಿಯಲು ಸಿದ್ಧವಾಗಿರುತ್ತೆ. ನೋಡ್ಕೊಂಬಂದ್ರೆ ವೀಕ್ಷಕರೇ, ಹೇಗೆ ಮಾಡೋದು ರವೆ ಬರ್ಫಿನ ಅಂತಂದ್ಬಿಟ್ಟು ಹೇಳಿ. ಈಗ ನನ್ನ ಕೈಯಲ್ಲಿ ಪ್ಲೇಟ್ ತುಂಬ ರವೆ ಬರ್ಫಿಗಳಿದೆ, ರೈಕ ಅವ್ರು ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ಒಂದು ಪೀಸನ್ನ ಏನು ಕರೆಕ್ಟಾಗಿ ಬಂದಿದೆ ನೋಡ್ರಿ, ರವೆ ಬರ್ಫಿ ಹೌದು. ಸೊ ಇದನ್ನು ಟೇಸ್ಟ್ ಮಾಡಿ ನೋಡೋಣ. ಓಕೆ, ಒಂದು ಪೀಸ್ ಈಗ ಮುಟ್ಕೊಂಡು ಅದನ್ನ ಪೂರ್ತಿ ಹಾಕೊಳ್ಳೋದಕ್ಕಾಗಲ್ಲ ಬಾಯಿಗೆ, ಎಲ್ಲ ನನ್ನ ಜನರಿಗೆ ಒಂದು ಸ್ವಲ್ಪ ಹೊಟ್ಟೆ ಒರೆಸ್ಬಿಟ್ಟು. ಸಿಹಿ ಇಷ್ಟೇ ಇದ್ರೆ ಸಾಕ, ಇಲ್ಲ ಸ್ವಲ್ಪ ಬೇಕಾಗಿತ್ತ ಅಂತ? ಬೇಕಾಗಿತ್ತಾ? ಹ್ಮ್, ಎಲ್ಲ ಹಾಕುವಾಗ ಅನ್ಕೊಂಡೆ ಇನ್ನೂ ಸ್ವಲ್ಪ ಸ್ವಲ್ಪ ಬೇಕಾಗಿತ್ತು ಅಂತ. ಓಕೆ, ಸ್ವಲ್ಪ ಸ್ವಲ್ಪ ಸಿಹಿ, ಅದೇ ಚಿಟ್ಕಿ ಅಷ್ಟು ಸಿಹಿ, ಸ್ವಲ್ಪ ಜಾಸ್ತಿ ಆಗಿದ್ದಿದ್ರೆ ಇದಕ್ಕೂ ಎಕ್ಸಲೆಂಟ್ ಆಗಿರ್ತಾಯಿತ್ತು. ಒಳ್ಳೆ ಬರ್ಫಿರಿ, ಮೇಲ್ಗಡೆ ಗಸಗಸೆ ಅದ್ರ ಜೊತೆಗೆ ಈ ಕೊಬ್ಬರಿ ತುರಿ ಎಲ್ಲ ಹಾಕಿರೋದಕ್ಕಿಂತ ನಿಮಗೆ ತಿನ್ಬೇಕಾದ್ರೆ ಕ್ಲೀನಾಗಿ ಹಾಗೇನೆ ಅಚೀವ್ ಮಾಡ್ತಾ ಇರ್ತೀರ. ಫೇಸ್ ನೀವು ಮನೇಲಿ ಮಾಡ್ಕೊಂಡು ತಿನ್ಬೇಕಾದ್ರೆ